ಅನ್ನಡದವರ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಜಯ ಹನುಮಂತ ತಂಡದ 12ನೇ ಆಟಗಾರ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಜಯ ಹನುಮಂತ ತಂಡದ 12ನೇ ಆಟಗಾರ ಎರಡನೇ ಸುತ್ತಲ್ಲಿ ಪಾಪುರ್ ಅವರು ಸೈಟ್ ನಲ್ಲಿ ರಾಕೇಶ್ ಕಾದು ನೋಡೋಣ ಏನಾಗುತ್ತೆ ಅಂತ. ಉತ್ತಮ ಸುತ್ತ ಒಂದು ಚೌಕಿ ಸುತ್ತ ಯಾವುದು ರನ್ ಇಲ್ಲ ತಂಡದ ಮತ್ತ ಒಂದು. ಯಾವುದೇ ರನ್ ಇಲ್ಲ ಮತ್ತೆ ಒಂದು ಚೌಕಿ ಎಸೆತ. ಉತ್ತಮ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ ಕ್ಯಾಚ್ ಆಗಿದೆ ಮತ್ತೊಬ್ಬ ದಾಂಡಿಗ ಅಭಿಷೇಕ್ ಅವರು ಆಗಮಿಸಿದ ಕ್ರೀಡಾಂಗಣಕ್ಕೆ. ಉತ್ತಮ ಹೊಡೆತ ಮತ್ತೊಂದು ಚೌಕಿ ಎಸೆತ. ಯಾವುದೇ ರನ್ ಇಲ್ಲ ಕೂಟ ರಕ್ಷಣ ಕೈಯಲ್ಲಿ ಬಾಲ್ ಯಾವುದೇ ರನ್ ಇಲ್ಲ ತಂಡದ ಮತ್ತ ಒಂದು. ಒಂದೂರು ಮುಕ್ತಾಯಕ್ಕೆ ತಂಡದ ಮತ್ತ ಒಂದು ಒಂದು ವಿಕೆಟ್ ನಷ್ಟಕ್ಕೆ ಒಂದು ರನ್. ಜೆಎಂಸಿ ತಂಡದ ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಶ್ರೀನಿವಾಸ್ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಅಂಪೈರ್ ದಯವಿಟ್ಟು ನೋಡಿ ಪಂದ್ಯವನ್ನು ಬೇಗ ಮುಗಿಸೋಕೆ ಟ್ರೈ ಮಾಡಿ.
ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಉತ್ತಮವಾದ ಶತ, ಯಾವುದೇ ರನ್ ಇಲ್ಲ, ಮತ್ತೊಂದು ಬೌನ್ಸರ್ ಬಾಲ್. ಉತ್ತಮವಾದ ಶತ ನಾಗೇಶ್ ಅವರಿಂದ. ಉತ್ತಮವಾದ ಕ್ಯಾಚ್ ಶಶಾಂಕ್ ಅವರಿಂದ. ಮತ್ತೊಂದು ವಿಕೆಟ್ ಪತನ. ಅಭಿಷೇಕ್ ಅವರು ಡಗೌಟ್ ಕಡೆಗೆ ಸಾಗುತ್ತಿದ್ದಾರೆ. ಉತ್ತಮವಾದ ಬೌಲ್ ಓವರ್ ಬೌಲಿಂಗ್ ನಲ್ಲಿ ಬರುವ ಲಸ್ ತಂಡ. ಪ್ರಮೋದ್ ಅವರು ಕಾಮೆಂಟೇಟರ್ ಕಮ್ರಾ ಪ್ರಮೋದ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕಾಗಿ ವಿನಂತಿ. ಉತ್ತಮವಾದ ಹೊಡೆತ, ಒಂದು ರನ್ ಮಾತ್ರ ಸಾಧ್ಯತೆ. ಹಲೋ, ಎರಡು ಓವರ್ ಮುಕ್ತಾಯ, ನಾಲ್ಕು ರನ್, ಎರಡು ವಿಕೆಟ್. ಆಟಗಾರ ಸಹಕರಿಸ್ಬೇಕು, ಸ್ವಲ್ಪ ಬೇಗ ಆಡಿಸ್ಬೇಕು. ಬಿಸಿಲು ಸ್ಕೋರ್ 4. ಒಂದು ಅಂಕ ಸೇರ್ಪಡೆ. ನಾಲ್ಕು ರನ್ನು ಬೌಂಡ್ರಿ ಹೋಗಿದೆ.
ಬೌಂಡ್ರಿ. ಒಂದು ಅಂಕ ಸೇರ್ಪಡೆ. ಒಳ್ಳೆ ಫೀಲ್ಡಿಂಗ್ ಮಾಡಿದ್ದಾರೆ ಶಶಾಂಕ್ ಅವರು. ಅದ್ಭುತವಾದ ಫೀಲ್ಡಿಂಗ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಅವರು. ಮೂರು ಓವರ್ ಮುಕ್ತಾಯ, 12 ರನ್, 2 ವಿಕೆಟ್. ಹನ್ನೆರಡು ರನ್ ಮೂರು ಓವರ್ಗಳ ಮುಕ್ತಾಯಕ್ಕೆ 12 ರನ್ 2 ವಿಕೆಟ್. ಮೂರು ಓವರ್ಗಳ ಮುಕ್ತಾಯ, 12 ರನ್ 2 ವಿಕೆಟ್. ಶ್ರೀಧರ್ ಹೊಸ ಪರಿಚಯ ಬೌಲರ್ ಆಗಿರುವ ಶ್ರೀಧರ್ ನಮ್ಮ ಏನ್ ಮಾತಾಡ್ತೀವಿ? ಬಾಲ ಮೂರವರ ಆಯ್ತು ನಿಂದಲ್ಲ. ಉತ್ತಮ ಆದ ಕ್ಷೇತ್ರ ಕೃಷ್ಣ ಅವರಿಂದ ಮತ್ತೊಮ್ಮೆ ಎರಡನೇ ಸತಕ್ಕಾಗಿ ಶ್ರೀಧರ. ಉತ್ತಮ ಆಡಳಿತ, ಅದೇ ರೀತಿ ಉತ್ತಮ ಕ್ಷೇತ್ರ ಮಾಡ್ತಾ ಇದ್ದಾರೆ ಶ್ರೀಧರ. ಮೂರನೇ ಶತಕಾಗಿ ಶ್ರೀರ ಸ್ವರೂಪ್ ಅವರಿಗೆ ಎಡಗೈ ದಾಂಡಿಗ
guys. Lalaku. ನಾಲ್ಕು ರನ್ನು ಸೇರ್ಪಡೆ ಜೆಎಚ್ಸಿಗೆ ನಾಲ್ಕು ಓವರ್ ಮುಕ್ತಾಯಕ್ಕೆ 24 ರನ್ ಎರಡು ವಿಕೆಟ್ ಪಡೆದಿದ್ದಾರೆ ಜೆಸಿ ಅವರು ದಯಮಾಡಿ ಸಹಕರಿಸಬೇಕು ಯಾರು ಫೀಲ್ಡ್ ಒಳಗಡೆ ಯಾರು ಬರಬಾರ್ದು ಅಣ್ಣ ದಯಮಾಡಿ ಸಹಕರಿಸಿ ಆಟಗಾರದಲ್ಲಿ ವಿನಂತಿ ಟೈಮ್ ವೇಸ್ಟ್ ಮಾಡಬೇಡಿ ದಾಂಡಿಗ ಬೌಲರ್ ನಾಗೇಶ್ ಅವರು ನಾಲ್ಕರನ್ನು ಸೇರ್ಪಡೆ ಜೆಎಚ್ಸಿಗೆ ಬೌಂಡ್ರಿ ದಾಖಲಿಸಿದ್ದಾರೆ ನಮ್ಮ ಸುಂದರವಾದ ಕವರ್ ಆಗಿದ್ದಾರೆ ವೇಣು ಅವರು ಒಂದು ರನ್ ಸಾಧ್ಯತೆ ಇದು ಒಂದು ರನ್ ತಂಡಕ್ಕೆ ಒಂದು ರನ್ ಸೇರ್ಪಡೆ ಆಗ್ತಿದೆ ಉತ್ತಮವಾದ ಬ್ಯಾಟಿಂಗ್ ನಲ್ಲಿ ಸ್ವರೂಪ್ ಹಾಗೂ ಮಾರ್ಜುನ್ ಅವರು ಮತ್ತೊಂದು ಚುಟ್ಟು ಸೇತಾ ಅಪೀಲ್ ಮಾಡಿದ್ರೆ ಅಂಪೈರ್ ಲೆಗ್ ಬೈಸ್ ಎಂದು ತೀರ್ಮಾನಿಸಿದರೆ ಯಾವುದು ರನ್ ಇಲ್ಲ ಮತ್ತೊಂದು ಚೂಕಿ ಎಸೆತ ಮತ್ತೊಂದು ಬೌಂಡ್ರಿ ತಂಡಕ್ಕೆ 4 ರನ್ಗಳ ಸೇರ್ಪಡೆ ತಂಡದ ಮೊತ್ತ 34 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 34 ಬಿರುಸಿನ ಹೊಡೆತ ಜೆಎಸ್ಸಿ ತಂಡದಿಂದ ಕೊನೆಯ 6 ತಂಡಗಳು ಮಾತ್ರ ಬಾಕಿ ಇದೆ ಗೆಲ್ಲಲೇಬೇಕಾದ ಪರಿಸ್ಥಿತಿ ಇಲ್ಲಿ ಭೈರವ ಬ್ಲಾಸ್ಟರ್ಸ್
ಇನ್ನೊಂದು ಹಂಗೆ ಬಿಡ್ತೀನಿ ನೋಡು ಸಾಂಗ್ ಹೇಳುದೈತೆ ಅಂತ ಹೇಳು. ಹೋಟೆಲ್ ಹೇಳು ಸ್ವಲ್ಪ ಎನರ್ಜಿ ಬಂತು ಯೋಗೀಶ್ವರ ಮಚ್ಚಿ ಇದಕ್ಕೆ ಸ್ವಲ್ಪ ಗ್ಲೂಕೋಸ್ ಇದಕ್ಕೆ ಮಿಕ್ಸ್ ಹೊಡಿಯೋ. ಉತ್ತಮಾದೇ ಫೆಟಾ ಔಟ್. ಕೀಪರ್ ಕೈಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕೆರೆಗೆ ತೆರಳುತ್ತಿದ್ದಾರೆ ಮಾರುತೂರ್ ಅವರು. ತಂಡದ ಮೊತ್ತ 34, 3 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 34. ಕೊನೆಯ 5 ತಂಡಗಳು ಮಾತ್ರ ಬಾಕಿ ಇದೆ. ಕಾಯ್ದು ನೋಡುವ ಏನಾಗುತ್ತೆ ಅಂತ. ಸ್ಟ್ರೈಕ್ ನಲ್ಲಿ ಹೊಸ ತಂಡಗನಾಗಿ ನವೀನ್, ಬೌಲರ್ ಆಗಿ ಕೂಡ ನವೀನ್ ಅವರು. ಮತ್ತೊಂದು ಚುಕ್ಕಿ ಎಸೆತ. ಉತ್ತಮವಾದ ಬೌಲಿಂಗ್ ನಲ್ಲಿ ನವೀನ್ ರವರು, ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಆದ ನವೀನ್ ರವರು. ರನ್ಔಟ್ ಆಗುವ ಸಾಧ್ಯತೆ ಇಲ್ಲ. 1 ರನ್ಗಳು ಮಾತ್ರ ಅವಶ್ಯಕತೆ. ತಂಡದ ಮೊತ್ತ 35. ಕೊನೆಯ 3 ತಂಡಗಳು ಮಾತ್ರ ಬಾಕಿ ಇದೆ. ಕೊನೆಯ 3 ತಂಡಗಳು ಮಾತ್ರ ಬಾಕಿ ಇದೆ. ತಂಡದ ಮೊತ್ತ 35. ಈ ಮೂಲಕ ಸ್ಟ್ರೈಕ್ ನಲ್ಲಿ ಸ್ವರೂಪ್. ಮಾತೊಂದು ಹೊಡೆತ. ಉತ್ತಮವಾದ ಫೀಲ್ಡಿಂಗ್ ನಲ್ಲಿ ಶ್ರೀಧರ್ ಅವರು ಅಂಬ ರನ್ ಔಟ್. ಉತ್ತಮವಾದ ಫೀಲ್ಡಿಂಗ್ ಶ್ರೀಧರ್ ಅವರಿಂದ. ಸ್ವರೂಪ್ ಅವರು ಉತ್ತಮವಾದ ಹೊಡೆತ, ಆದ ಯಾವುದೇ ರನ್ ಇಲ್ಲ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದೆ. ತಂಡದ ಮೊತ್ತ 35. ಕೊನೆಯ 2 ಎಸೆತ. ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ಭೈರವ ಬ್ಲಾಸ್ಟರ್ಸ್. ಮತ್ತೊಬ್ಬ ದಾಂಡಿಗ ಸುನೀಲ್. ನಾನೇ ಕೆಲಸ ಮಾಡ್ಬೋದು. ಪೂಕಡರ ನಗಲವಾದ ಎಸೆತ. ತಂಡಕ್ಕೆ 1 ಪೂಕಡರ ಸೇರ್ಪಡೆ. ತಂಡದ 36. ಮತ್ತೊಂದು ಹೊಡೆತ. 4 ರನ್ಗಳ ಸೇರ್ಪಡೆ ತಂಡಕ್ಕೆ. ಉತ್ತಮವಾದ ಬ್ಯಾಟಿಂಗ್ ನಲ್ಲಿ ಸ್ವರೂಪ್ ಅವರು. ಕೊನೆಯ ಸತೆ, ಕೊನೆಯ ಸತ, ಕೊನೆಯ ಸತ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಬ್ಯಾಟ್ನಲ್ಲಿ ಸ್ವರೂಪ್. ಉತ್ತಮವಾದ ಎಸೆತ, ಉತ್ತಮವಾದ ಸೇವಿಂಗ್. 3 ರನ್, 4 ರನ್ಗಳು ಫೀಲ್ಡಿಂಗ್ ಅಲ್ಲಿ ತರೆದಿದ್ದಾರೆ ಶ್ರೀನಿವಾಸ ಅವರು, ಎಂಎಲ್ಎ ಶ್ರೀನಿವಾಸ ಅವರು. ಉತ್ತಮವಾದ ಫೀಲ್ಡಿಂಗ್. 6 ಓವರ್ ಮುಕ್ತಾಯಕ್ಕೆ ತಂಡ ಮೊತ್ತ 41. 4 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 41. ಉತ್ತಮವಾದ ಫೀಲ್ಡಿಂಗ್ ನಲ್ಲಿ ಶ್ರೀನಿವಾಸ ಅವರು, ಎಂಎಲ್ಎ ಶ್ರೀನಿವಾಸ್. ಉತ್ತಮವಾದ ಫೀಲ್ಡಿಂಗ್ ಮಾಡಿದ ಶ್ರೀನಿವಾಸ್ ಅವರಿಗೆ ಎಲ್ಜಿ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಸುರೇಶ್ ಅವರು 100 ರೂಪಾಯಿ ಉಡುಗೊರೆಯನ್ನು ನೀಡುತ್ತಿದ್ದಾರೆ. Thank you.
ತೋಣದ ಮತ 41 ದಯವಿಟ್ಟು ಸಮಯ ಅಭಾವ ಇದೆ, ದಯವಿಟ್ಟು ಪಂದ್ಯಗಳು ಆರಂಭವಾಗಬೇಕಾಗಿ ವಿನಂತಿ. ಜೆಎಸ್ಸಿ ತಂಡದಿಂದ ಮೊದಲನೇ ಓವರ್ ನಾಗೇಶ್ ಅವರಿಂದ, ನಾಗಣ್ಣ ಅವರಿಂದ ಉತ್ತಮಾದವರಿಂದ ಮತ್ತೊಂದು ಕ್ಷೇತ್ರ ರಕ್ಷಣೆ ಲೋಕೇಶ್ ಮಾಸ್ಟರ್ರವರಿಂದ. ಊತವಾದ ಹೊಡೆತ ನಾಲ್ಕು ರಂಗಳು ಸೇರ್ಪಡೆ ತಂಡಕ್ಕೆ. ಶೇಷಾಗ್ರ ಅವರಿಂದ ಉತ್ತಮವಾದ ಹೊಡೆತ. ಫೀಲ್ಡಿಂಗ್ ವೈಫಲ್ಯತೆಯಲ್ಲಿ ರಾಕೇಶ್ ಅವರು ಉತ್ತಮವಾದ ಹೊಡೆತ ಮಾತ್ರ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಭೀರ್ ಅವರಿಂದ. ಯಾವುದೇ ರನ್ ಇಲ್ಲ ಸರ್ದಾರ. ಉತ್ತಮವಾದ ಬ್ಯಾಟಿಂಗ್ ಒಂದು ರನ್ಗಳ ಸೇರ್ಪಡೆ ತಂಡಕ್ಕೆ. ತಂಡದ ಮೊತ್ತ 5, ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಸ್ಟ್ರೈಕ್ ನಲ್ಲಿ ಉತ್ತಮವಾದ ಬೌಲಿಂಗ್ ಮತ್ತೊಂದು ಚುಕ್ಕಿ ಎಸೆತ. ಮಾಮ ಮಚ್ಚ ಬೌಲಿಂಗ್ ನಲ್ಲಿ, ಮಾಮ ಬ್ಯಾಟಿಂಗ್ ನಲ್ಲಿ ಮಚ್ಚ. ಉತ್ತಮವಾದ ಹೊಡೆತ ಒಂದು ರನ್ ಸಾಧ್ಯತೆ, ರನ್ಔಟ್ ಸಾಧ್ಯತೆ ಇಲ್ಲ. ಒಂದು ರನ್ಗಳ ಸೇರ್ಪಡೆ ತಂಡಕ್ಕೆ. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಮಾತಾ ಬಾಯಸತಗಾರ ಸ್ವರೂಪ್ ರವರು ಉತ್ತಮವಾದ ಹೊಡೆತ. 4 ರನ್ಗಳು ಸೇರ್ಪಡೆ ತಂಡಕ್ಕೆ. ಕ್ಯಾಪ್ಟನ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್. ನೋ ಬಾಲ್ ತಂಡಕ್ಕೆ. ಫುಕಟೆ ರನ್, 5 ರನ್ಗಳು ನೋ ಬಾಲ್ ಆಗಿದೆ.
ಉತ್ತಮವಾದ ಹೊಡೆತ, ಮತ್ತೊಂದು ಬೌಂಡ್ರಿ, ಫೀಲ್ಡಿಂಗ್ ವೈಫಲ್ಯದಲ್ಲಿ ಜಯ ಹನುಮಾನ್ ತಂಡ, ಮತ್ತೊಂದು ನಾಲ್ಕು ರನ್ಗಳ ಸೇರ್ಪಡೆ ತಂಡಕ್ಕೆ, ತಂಡದ ಮೊತ್ತ 15, ಕೇವಲ 25 ರನ್ಗಳು ಮಾತ್ರ ಬೇಕಾಗಿದೆ ತಂಡಕ್ಕೆ ಜಯಶಾಲಿಯಾಗಲು. ಮತ್ತೊಂದು ಹೊಡೆತ, ಎಲ್ಲರ ಕೈಯಲ್ಲಿ ಬಾಲು, ಯಾವುದು ರನ್ ಇಲ್ಲ, ಒಂದು ಚುಕ್ಕಿ ಎಸೆತ. ಮತ್ತೊಂದು ಹೊಡೆತ, ಮತ್ತೊಂದು ಬೌಂಡ್ರಿ ಕ್ಯಾಪ್ಟನ್ ಪಾಪೂರ್ ಅವರಿಂದ, ಉತ್ತಮವಾದ ಬ್ಯಾಟಿಂಗ್ ಪಾಪೂರ್ ಅವರಿಂದ, ತಂಡಕ್ಕೆ 4 ರನ್ಗಳ ಸೇರ್ಪಡೆ, ತಂಡದ ಮೊತ್ತ 19. ಬಹಳಷ್ಟು ಬಿರುಸಿನ ಹೊಡೆತ, ಇನ್ನು 3 ತಂಡಗಳು ಬಾಕಿ ಇದೆ. ಇರ್ಲಿ ಇರ್ಲಿ ಇರ್ಲಿ, ಕೊನೆಯ 3 ತಂಡ ಬಾಕಿ ಇದೆ. ಮತ್ತೊಂದು ಚುಕ್ಕಿ ಎಸೆತ, ಉತ್ತಮವಾದ ಎಸೆತ, ಓ ಬಾಯ್ಸ್ ಮುಖಾಂತರ 1 ರನ್ಗಳನ್ನು ಸೇರ್ಪಡಿಸಿದ್ದಾರೆ ಭೈರವ ಬ್ಲಾಸ್ಟರ್ಸ್ ಅವರು. ತಂಡದ ಮೊತ್ತ 20. ಉತ್ತಮವಾದ ಹೊಡೆತ, ಮತ್ತೊಂದು ಬೌಂಡ್ರಿ, ಫುಲ್ ಟಾಸ್, ಮತ್ತೊಂದು ಬೌಂಡ್ರಿ, 4 ರನ್ಗಳು ಸೇರ್ಪಡೆ ತಂಡಕ್ಕೆ, ತಂಡದ ಮತ್ತೆ 24, ಕೊನೆಯ ಎಸೆತ 3 ಓವರ್ ಆದ್ಮೇಲೆ. ಬಿಟ್ಟು ಯಾರಾದ್ರೂ ಒಬ್ಬರನ್ನ ಕಳಿಸ್ಬೇಕು. ಉತ್ತಮವಾದ ಹೊಡೆತ, ಫೀಲ್ಡರ್ ಕೈಯಲ್ಲಿ ಬಾಲು, 1 ರನ್ಗಳ ಸಾಧ್ಯತೆ ಇದೆ. ತಂಡದ ಮೊತ್ತ 25, 2 ಮುಕ್ತಾಯಕ್ಕೆ ತಂಡದ ಮೊತ್ತ 25, ಕೊನೆಯ 24 ಎಸೆತಗಳಲ್ಲಿ 17 ಬೇಕಾಗಿದೆ ಜಯಶಾಲಿ ಆಗಲು ಭೈರವ ಬ್ಲಾಸ್ಟರ್ಸ್ ತಂಡ. ಉತ್ತಮವಾದ ಬ್ಯಾಟಿಂಗ್ ನಲ್ಲಿ ಪಾಪು ಹಾಗೂ ಶಶಾಂಕರ್ ಅವರಿಂದ, ತರಕ್ ಹೋಗಿದ್ದಾರೆ 1 ನಿಮಿಷ. 3ನೇ ಓವರ್ ಚಾಲತಿಯಲ್ಲಿ ನಾಗಣ್ಣವರವರು, ಸ್ಟ್ರೈಕ್ ನಲ್ಲಿ ಶಶಾಂಕ್. ಉತ್ತಮವಾದ ಹೊಡೆತ, 1 ರನ್ಗಳ ಸಾಧ್ಯತೆ ಇದೆ, ಮತ್ತೊಂದು ಉತ್ತಮವಾದ ಹೊಡೆತ. ಉತ್ತಮವಾದ ಬ್ಯಾಟಿಂಗ್, ಹೊನೋಟ ಸಾಧ್ಯತೆ ಇಲ್ಲ, 1 ರನ್ಗಳ ಸೇರ್ಪಡೆ ತಂಡಕ್ಕೆ. ಉತ್ತಮವಾದ ಸ್ಟ್ರೈಕ್ ರೌಟ್ಗಳನ್ನು ಮಾಡುತ್ತಿದ್ದಾರೆ ಶಶಾಂಕ್ ಹಾಗೂ ಪಾಪೂರ್ ಅವರು. 3ನೇ ಸತೆಯಲ್ಲಿ ನಾಗರಾಜ್, ಓ ಉತ್ತಮವಾದ ಸೆತ, ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಶಶಾಂಕ್ ಅವರು. ತಂಡದ ಮೊತ್ತ 27, 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 27.
ಕೊನೆಯ 11 ರನ್ ಬೇಕಾಗಿದೆ ಮತ್ತೊಂದು ಪೂಲ್ ಶಾಟ್ ಬೌಂಡರಿ ಮುಖಾಂತರ ತಂಡಕ್ಕೆ 4 ರನ್ಗಳ ಸೇರ್ಪಡೆ ಉತ್ತಮವಾದ ಬ್ಯಾಟಿಂಗ್ ನಲ್ಲಿ ಭೈರವ ಬ್ಲಾಸ್ಟರ್ಸ್ ನವೀನ್ ಅವರಿಂದ ಉತ್ತಮವಾದ ಹೊಡೆತ ತೋಡು ಹಿಡಿದಲಿಯ ಸೀನಿಯರ್ ಆಟಗಾರರಾದ ನವೀನ್ ಅವರಿಂದ ಉತ್ತಮವಾದ ಹೊಡೆತ ಉತ್ತಮವಾದ ಹೊಡೆತ ಮತ್ತೊಂದು ಬೌಂಡರಿ ತಂಡಕ್ಕೆ ಮತ್ತೊಂದು 4 ರನ್ಗಳ ಸೇರ್ಪಡೆಯಾಗಿದೆ ತಂಡದ ಮೊತ್ತ 35 ಕೊನೆಯ 7 ರನ್ ಬೇಕಾಗಿದೆ ತಂಡಕ್ಕೆ ಆತ್ಮಮತಕ್ಕೆ 7 ರನ್ ಬೇಕಾಗಿದೆ ತಂಡಕ್ಕೆ ಉತ್ತಮವಾದ ಬ್ಯಾಟಿಂಗ್ ನಾಗರಾಜ್ ಅವರು ಉತ್ತಮವಾದ ಬೌಲಿಂಗ್ ಮಾಡಿದೆ ತಂಡದ ಮೊತ್ತ 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 35 ಒಂದು ವಿಕೆಟ್ ಅಷ್ಟಕ್ಕೆ 35 ಕೊನೆಯ 18 ಎಸೆತಗಳಲ್ಲಿ 7 ರನ್ ಮಾತ್ರ ಅವಶ್ಯಕತೆ ಇದೆ ಮುಂದಿನ ಪಂದ್ಯವಾಗಿ ಎಸ್ಸಿಸಿ ಹಾಗೂ ಜೆಎಂಸಿ ಇಬ್ಬರು ನಾಯಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಟಾಸ್ಕ್ ಕಾರ್ಯಕ್ರಮಕ್ಕೆ ಮುಂದಿನ ಪಂದ್ಯವಾಗಿ ಎಸ್ಸಿಸಿ ಹಾಗೂ ಜೆಎಂಸಿ ತಂಡದ ನಾಯಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ನಾಲ್ಕನೇ ಓವರ್ ಚಾಲತಿಯಲ್ಲಿ ರಾಕೇಶ್ ಅವರು ಸ್ಟ್ರೈಕ್ ನಲ್ಲಿ ಪಾಪು ಮತ್ತೊಂದು ಬೌಂಡರಿ ತಂಡಕ್ಕೆ 4 ರನ್ಗಳ ಸೇರ್ಪಡೆ ಕೊನೆಯ 3 ರನ್ಗಳು ಮಾತ್ರ ಅವಶ್ಯಕತೆ ಎರಡಕ್ಕೆ ಡ್ರಾ 3 ಕೆವಿನ್ ಮತ್ತೊಂದು ಹೊಡೆತ ಮತ್ತೊಂದು ಬೌಂಡ್ರಿ ನಿಮಿ ತಂಡ ವಿಜಯ ಶಾಲು ಆಗಿದ್ದಾರೆ ಇನ್ ಉತ್ತಮವಾದ ಬ್ಯಾಟಿಂಗ್ ಅಲ್ಲಿ ಬೈರವ ಬ್ಲಾಸ್ಟರ್ ಮುಂದಿನ ಪಂದ್ಯ ಎಸ್ಸಿಸಿ ತಂಡ ನಾಯಕರು ಗಂಗಣ್ಣ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಮಧುರ್ ಅವರು ಬೈರವ ಬ್ಲಾಸ್ಟರ್ಸ್ ತಂಡದ ನಾಯಕರಾದ ಮಧುರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಮಧುರ್ ಅವರು ಹಾಂ ಕುತ್ಕೊಂಡು